ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೇಕಾಪ್ಸ್ ಕನ್ನಡ. ಇವತ್ತು ನಾವು ನೋಡ್ತಾ ಇರೋದು ಸ್ಟೆಲ್ಲಾ ಆಟೋಮೊಬೈಲ್ ಮತ್ತು ಟೆಕೋ ಎಲೆಕ್ಟ್ರಾ ವೆಹಿಕಲ್ಸ್ ಬಗ್ಗೆ. ಬನ್ನಿ ಶುರು ಮಾಡೋಣ. ಮೊಬೈಲ್ ಚಾರ್ಜಿಂಗ್ ಡಬಲ್ ಟ್ಯಾಪ್ ಆನ್. ಇವತ್ತು ನಾವು ನೋಡ್ತಾ ಇರೋದು ಟೆಕೋ ಎಲೆಕ್ಟ್ರಾದ ರ್ಯಾಪ್ಟರ್ ಬಗ್ಗೆ. ಈ ಗಾಡಿಯ ಸೀಟ್ ಅಂಡರ್ ಸ್ಟೋರೇಜ್ ಬಗ್ಗೆ ನೋಡ್ಬಿಡೋಣ. ಇದು ಮಿರರು, ಚಾರ್ಜರ್ ಕೂಡ ಕೊಟ್ಟಿದ್ದಾರೆ, ಸೊ ಕ್ಲಿಯರ್ ಮಾಡ್ಬಿಡೋಣ ನೋಡಿ. ಇಷ್ಟಿದೆ ಸ್ಪೇಸು. ಈ ಗಾಡಿಯ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡಿಬಿಟ್ಟು ಮನೆಗೆ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೊಬೋದು, ಆ ಥರ ಇದೆ. ಸೊ ಈ ಕೇಬಲ್ನ ಡಿಸ್ಕನೆಕ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಡಿಬಿ ಆಫ್ ಮಾಡಿಬಿಟ್ಟು ಎತ್ತಿದ್ರೆ ಬರುತ್ತೆ, ಮನೆಗೆ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೊಬೋದು. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲಿರೋರಿಗೆ ಇಂಥ ಫೆಸಿಲಿಟಿ ಒಳ್ಳೆಯದು. ಚಾರ್ಜಿಂಗ್ ಪೋರ್ಟೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಕೇಬಲೆಲ್ಲ ಎಳ್ದಲ್ಲ ಮಾಡೋದಕ್ಕಿಂತ ಮನೆಗೆ ಎತ್ಕೊಂಡೋಗಿ ಚಾರ್ಜ್ ಮಾಡ್ಕೊಳ್ಳೋದು ಬೆಸ್ಟು. ಅಪಾರ್ಟ್ಮೆಂಟಲ್ಲಿರೋರಿಗೆ ಇದು ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ ಕೇಸ್ ನೀವು ಗ್ರೌಂಡ್ ಫ್ಲೋರಲ್ಲಿದ್ರೂ ಪೋರ್ಟ್ ಇದೆ ಗಾಡಿಯಲ್ಲೇ, ಅದರಲ್ಲಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೊಬೋದು. ಈ ಗಾಡಿಯ ಚಾರ್ಜರನ್ನು ನೋಡಿದ್ರೆ 60 ವೋಲ್ಟ್ 8 ಆ್ಯಂಪ್ಸ್ ಇದೆ. ಡ್ರೈವಿಂಗ್ ಮೋಡಲ್ಲಿ 1, 2, 3 ಬರುತ್ತೆ. ಇದರಲ್ಲಿ ರಿವರ್ಸ್ ಕೂಡ ಹೋಗ್ಬೋದು. ಇದು ಪಾರ್ಕಿಂಗ್ ಸ್ವಿಚ್ಚು. ಇನ್ ಕೇಸ್ ಮಕ್ಕಳು ಏನಾದರೂ ಇದ್ದರೆ ಗೊತ್ತಿಲ್ಲದೆ ಆಕ್ಸಲೇಟ್ರ್ ಕೊಟ್ಬಿಟ್ರೆ ವೆಹಿಕಲ್ ಮುಂದೆ ಹೋಗ್ಬಾರ್ದು ಅಂತ ಪಾರ್ಕಿಂಗ್ ಸ್ವಿಚ್ ಕೊಟ್ಟಿದ್ದಾರೆ. ಒನ್ಸ್ ಪಾರ್ಕಿಂಗ್ ಸ್ವಿಚ್ ಆನ್ ಆದಮೇಲೆ ವೆಹಿಕಲ್ ಮೂವ್ ಆಗಲ್ಲ. ರಿವರ್ಸ್ ಹೋಗ್ಬೇಕಾದ್ರೆ ಆ ಬಟನ್ ಕ್ಲಿಕ್ ಮಾಡಿಬಿಟ್ಟು ಆಕ್ಸಿಲೇಟ್ರ್ ಕೊಟ್ಟರೆ ಮೆತ್ತಗೆ ರಿವರ್ಸಲ್ಲಿ ಹೋಗುತ್ತೆ ವೆಹಿಕಲ್ಲು. ಮೊಬೈಲ್ ಚಾರ್ಜಿಂಗ್ ಡಬಲ್ ಟ್ಯಾಪ್ ಆನ್. ಆಫ್. ಲಾಕ್. ಒನ್ಸ್ ಲಾಕ್ ಮಾಡಿದ್ಮೇಲೆ ಅನ್ಲಾಕ್ ಮಾಡದೆ ಗಾಡಿನ ಮುಟ್ಟಿದ್ರೆ ಅಲಾರಾಮ್ ಬಡ್ಕೊಳುತ್ತೆ. ಅಲಾರಾಮ್ ಓಕೆ. ತಳ್ಕೊಂಡೋಗಿ ಗಾಡಿನ ಕತ್ಕೊಂಡು ಹೋಗೋಣ ಅನ್ನೋರ್ಗು ಪ್ರಾಬ್ಲಮ್ಮೆ. ವೀಲ್ ಕೂಡ ಜಾಮ್ ಆಗ್ಬಿಡುತ್ತೆ. ಗಾಡಿ ನೋಡೋದಕ್ಕೆ ಡಿಯೋ ಥರ ಕಾಣಿಸಿದ್ರೇನು. ಗಾಡಿ ಜೊತೆ ಬರೋದು ಈ ಗಾರ್ಡ್ ಸೆಟ್ಟು, ಆಮೇಲೆ ಹೆಲ್ಮೆಟ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 90 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಇದರ ಪ್ರೈಸು 82,000. ನೀವು ಇದೇ ಶೋರೂಮಲ್ಲಿ ಈ ಗಾಡಿನ ತೊಗೊಳ್ತೀರಾ ಅಂದರೆ ನಿಮಗೆ ನಮ್ಮ ಚಾನೆಲ್ ಮುಖಾಂತರ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬರ್ ಆಗಿದ್ದೀನಿ ಅಂತ ಐಕಾನ್ ತೋರಿಸಿ ನಿಮಗೆ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಇದರ ಲೈಟಿಂಗ್ಸ್ ನೋಡಿ ಹೇಗಿದೆ ಅಂತ. ಫ್ರಂಟಲ್ಲಿ ಅಲಾಯ್ ವೀಲ್, ಟ್ಯೂಬ್ಲೆಸ್ ಟೈರ್, ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಇದೇ ರೇರಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ. 250 ವೋಲ್ಟ್ ಹಬ್ ಮೋಟ್ರ್ ಕೊಟ್ಟಿರೋ ಈ ಗಾಡಿಯಲ್ಲಿ ಲೈಸೆನ್ಸ್, ಇನ್ಶೂರೆನ್ಸ್, ಹೆಲ್ಮೆಟ್, ರಿಜಿಸ್ಟ್ರೇಷನ್ ಯಾವುದು ಬೇಕಿಲ್ಲ. ಗಾಡಿ ಎತ್ಕೊಂಡು ಆರಾಮಾಗಿ ಹೋಗ್ಬೋದು. ಗಾಡಿ ಕೂಡ ರೋಡಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡುತ್ತೆ. ಇಬ್ಬರು ಕುತ್ಕೊಂಡು ಹೋದ್ರೂ ಆರಾಮಾಗಿ ಹೋಗ್ಬೋದು. ಬನ್ನಿ
ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ಇದರ ಟಾರ್ಕ್ ಹೇಗಿದೆ ಅಂತ ನೋಡ್ಬಿಡೋಣ. ಟೆಕೊ ಎಲೆಕ್ಟ್ರಾ ಮ್ಯಾನುಫ್ಯಾಕ್ಚರ್ ಮಾಡಿರೋ ಗಾಡಿ ಇದು. ರ್ಯಾಪ್ಟರ್ ಟೆಸ್ಟ್ ಡ್ರೈವ್ಗೆ ಒಂದು ವೈಟ್ ಕಲರ್ ಗಾಡಿ ಕೊಟ್ಟಿದ್ದಾರೆ. ಬನ್ನಿ, ಈ ಗಾಡಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ರೋಡಲ್ಲಿ ಅಂತ ನೋಡೇ ಬಿಡೋಣ. ಗಾಡಿ ಈಗ ಪಾರ್ಕಿಂಗ್ ಮೋಡಲ್ಲಿದೆ, ಪಿ ಅಂತ ಕಾಣಿಸ್ತಿದೆಯಲ್ಲ. ಸೊ ನಾನು ಮೂವ್ ಮಾಡೋಣ ಅಂತ ಟ್ರೈ ಮಾಡಿದ್ರು ಆಗ್ತಾಯಿಲ್ಲ, ಆಮೇಲೆ ಗೊತ್ತಾಯಿತು. ಪಾರ್ಕಿಂಗ್ ಮೋಡ್ ಆಫ್. ವೈಲ್ ಟರ್ನಿಂಗ್ ಚೇಂಜ್ ದ ಮೋಡ್, ಇಟ್ ವಿಲ್ ಬಿ ಗುಡ್. ಮೋಡ್ ಒನ್. ಇದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ನೋಡಿ. ಮೋಡ್ ಟೂ. ಇನ್ಸ್ಟೆಂಟ್. ಮೋಡ್ ತ್ರೀ. ವಾವ್, ಇನ್ಸ್ಟೆಂಟ್ ಪಿಕಪ್. ಸುಜುಕಿ ಆಕ್ಸಿಸ್. ನನ್ನ ಮುಂದೆ ಸುಜುಕಿ ಆಕ್ಸಿಸ್ ಹೋಗ್ತಾ ಇದೆ, ಅದನ್ನು ಓವರ್ಟೇಕ್ ಹೊಡೆಯೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಬನ್ನಿ. ಈ ಗಾಡಿ ಲೋ ಸ್ಪೀಡ್ ವೇರಿಯಂಟಲ್ಲಿ ಬರೋದ್ರಿಂದ ನಮಗೆ ಇನ್ಶೂರೆನ್ಸ್, ಲೈಸೆನ್ಸ್, ರಿಜಿಸ್ಟ್ರೇಷನ್, ಹೆಲ್ಮೆಟ್ಟು ಯಾವುದೂ ಬೇಕಿಲ್ಲ. ಬಟ್ ಆದರೆ ಈ ಗಾಡಿ ಓಡಿಸೋದಕ್ಕೆ ಎಂಥವ್ರಿಗೆ ಈ ಗಾಡಿ ಅಂತ ನನ್ನ ಕೇಳಿದ್ರೆ ಎಲ್ರಿಗೂ 16 ವಯಸ್ಸು ಮೇಲಿರೋರು ಯಾರು ಬೇಕಾದ್ರೂ ಈ ಗಾಡಿ ಎತ್ಕೊಂಡು ಹೋಗ್ಬೋದು. ಗಾಡಿ ಅಷ್ಟು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾಯಿದೆ. ಇನ್ ಕೇಸ್ ನೀವೇ ಓಡಿಸ್ತೀರಾ ಅಂದ್ರೂ ನಿಮ್ಗೆ ಅದೊಂದು ಆ ಲ್ಯಾಗು, ಸ್ಲೋ ಸ್ಪೀಡ್ ವೆಹಿಕಲಲ್ಲಿರೋ ಡಿಲೇ ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲ, ಆಕ್ಸಿಲರೇಷನ್ ಎಲ್ಲ, ಇಮಿಡಿಯೇಟ್ ಥ್ರಾಟಲ್ಲು ಪರ್ಫಾರ್ಮೆನ್ಸ್ ಎಲ್ಲ ಸಖತ್ತಾಗಿದೆ. ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ನಾನು ಹೇಳಿದ್ದೆಲ್ಲ ಸರಿ ಅಂತ. ಇಷ್ಟು ಪರ್ಫಾರ್ಮ್ ಮಾಡಿದ್ರೆ ಸಾಕು, ಸಿಟಿಯಲ್ಲಿ ಇಷ್ಟು ಸ್ಪೀಡ್ಗಿಂತ ಜಾಸ್ತಿ ಹೋಗೋದೇ ಬೇಕಿಲ್ಲ. ಈ ಗಾಡಿಯ ಬ್ಯಾಟ್ರಿ 3 ವರ್ಷ ವಾರಂಟಿ, ಇದೇ ಮೋಟ್ರು 2 ವರ್ಷ ವಾರಂಟಿ. ಏನಾದರೂ ಆದರೆ ಎತ್ಕೊಂಡು ಹೋದರೆ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಆಸಮ್ ರ್ಯಾಪ್ಟರ್. ಗಾಡಿ ನೋಡೋದಕ್ಕೂ ಚಿಂದಿಯಾಗಿದೆ. ಸೂಪರ್ ಇದೆ, ಪಿಕಪ್ ಎಲ್ಲ ಸಖತ್ತಾಗಿತ್ತು. ನನ್ನ ಮುಂದೆ ಇರೋ ಗಾಡಿ ಬ್ಲ್ಯಾಕ್ ಕಲರ್ ವೇರಿಯಂಟು. ಸರ್, ನಿಮ್ಮ ಶೋರೂಮ್ ಎಲ್ಲಿದೆ ಸರ್? ಸರ್, ಚಂದಾಪುರದಲ್ಲಿ, ಬೆಂಗಳೂರು ಚಂದಾಪುರದಲ್ಲಿ ಗ್ಯಾಲಕ್ಸಿ ಹೋಟೆಲ್ ಅಂತ ಇದೆ. ಹಾಂ, ಅದೇ ಬಿಲ್ಡಿಂಗ್ ಅಲ್ಲಿ ಇದೆ. ಓಕೆ, ಇದು ವೆಹಿಕಲ್ಗೆ ಇ ಎಮ್ ಐ ಫೆಸಿಲಿಟೀಸ್ ಎಲ್ಲ ಹೇಗೆ ಸರ್? ಸರ್, ಇದೆ ಸರ್, ಇ ಎಮ್ ಐ ಇದೆ. ಇ ಎಮ್ ಐ ಬಂದ್ಬಿಟ್ಟು ನಿಮಗೆ 6 ಮಂತ್ಸಿಂದ ಸ್ಟಾರ್ಟ್ ಆಗಿ 36 ಮಂತ್ಸ್ ವರೆಗೂ 10 ಇಯರ್ ಇದೆ. ಓಕೆ, ಡೌನ್ ಪೇಮೆಂಟ್ ನೋಡಿದ್ರೆ ನೀವು ಮಿನಿಮಮ್ ಬಂದ್ಬಿಟ್ಟು ನೀವು 15-20% ಕಟ್ಟಿದರೆ ಸಾಕು. ಯಾರೋ ಒಂದೊಂದು ಕೆಲ ಬ್ಯಾಂಕ್ ನಿಮಗೆ 10% ಕೊಡ್ತಾರೆ. ಓಕೆ ಸರ್, ಓಕೆ. ತುಂಬ ಈಸಿ ಪ್ರೊಸೆಸಸ್ ಇದೆ, ಜಸ್ಟ್ ನೀವು ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು. ಓಕೆ ಸರ್, ವಿತಿನ್ 4 ಅವರ್ಸಲ್ಲಿ ನಿಮಗೆ ಅಪ್ರೂವಲ್ ಕೊಡ್ತಾರೆ. ಇನ್ಶೂರೆನ್ಸ್ ಏನಾದರೂ ಮಾಡಿಸ್ಕೊಬೇಕಾ? ಹೌದು ಸರ್, ಕಂಪಲ್ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಯಾಕೆಂದರೆ ಆಸ್ ಪರ್ ಮ್ಯಾಂಡೇಟ್ರಿ ಇದು ಇಲ್ಲ, ಲೋ ಸ್ಪೀಡ್ ಮಾಡೋಕ್ಕೆ ಬೇಕಾಗಿಲ್ಲ ಆಸ್ ಪರ್ ಗೌರ್ಮೆಂಟ್ ನಾರ್ಮಲ್ಗೆ. ಬಟ್ ನಾವು ಕಂಪಲ್ಸರಿ ಮಾಡಿ ಕೊಡ್ತಾ ಇದ್ದೀವಿ, ಯಾಕೆಂದರೆ ಏನಾದ್ರು ಅನಾಹುತ ಆದ್ರೂ ವೆಹಿಕಲ್ ಅವ್ರಿಗೆ ಫುಲ್ ಕ್ಲೈಮ್ ಸಿಗುತ್ತೆ, ಈವನ್ ಅವ್ರಿಗೂ ಕ್ಲೈಮ್ ಸಿಗುತ್ತೆ. ಓಕೆ, ಸೊ ಹಂಗಿಲ್ಲ ಅಂದರೆ ಥರ್ಡ್ ಪಾರ್ಟಿಗೆ ಮಾತ್ರ ಕ್ಲೈಮ್ ಸಿಗುತ್ತೆ. ಓಕೆ, ಅದರಿಂದ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಇಟ್ಕೊಟ್ಟೋಕೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಓಕೆ ಸರ್. ನಿಮಗೋಸ್ಕರ ನಾನು ಅವ್ರ ಹತ್ರ ಸ್ಪೆಷಲಾಗಿ ಕೇಳಿಕೊಂಡೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ಒಂದು ಆಫರ್ ಮಾಡಿಕೊಡಿ ಅಂತ ಕೇಳಿ. ನೀವೇನೆ ಸರ್, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡಿ ಸರ್. ಖಂಡಿತ ಮಾಡಿಕೊಡ್ತೀವಿ, ಬರೋರಿಗೆ ಹೇಳಿಕೇಳಿ, ಸಬ್ಸ್ಕ್ರಿಪ್ಷನ್ ತೋರ್ಸಕ್ಕೆ. ಶೋರ್ ಸರ್, ತೋರ್ಸಕ್ಕೆ ಹೇಳ್ತೀನಿ. ತೋರಿಸಿದ್ರೆ ಅವ್ರಿಗೆ ನಾವು ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಕೇಳಿದ್ರಲ್ಲ, ಇದು ನಮ್ಮ ಚಾನಲ್ ಸ್ಪೆಷಾಲಿಟಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಇವಾಗನೇ ಆಗಿಬಿಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆಕಾಪ್ಸ್ ಕನ್ನಡ. ಬಾಯ್.